ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ ಸ್ನೇಹಿತರೆ. ಸ್ನೇಹಿತರೆ, ರಾಜ್ಯ ಸರ್ಕಾರವು ಮಹಿಳೆಯರಿಗೆ ಸ್ವಾವಲಂಬಿಯಾಗಲು ಹಲವಾರು ಸಹಾಯಧನವನ್ನು ನೀಡಲಾಗಿದೆ. ಹಾಗೆ ಪ್ರತಿ ತಿಂಗಳು BPL ಕಾರ್ಡ್ ಹೊಂದಿರುವ ಮಹಿಳೆಯರಿಗೆ 10,000 ರೂಪಾಯಿ ಸಹಾಯಧನವನ್ನು ನೀಡಲಾಗಿದೆ. ಸರ್ಕಾರವು ಮಹಿಳೆಯರಿಗೆ ಅಂದರೆ ಅವರ ಜೀವನ ನಡೆಸಲು ಸ್ವಾವಲಂಬಿಯಾಗಲು ಬದುಕು ಇಂತಹ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ. ಹಾಗಿದ್ದರೆ ಯಾವ ಯಾವ ಉದ್ದೇಶಗಳಿಗೆ ಸಾಲ ನೀಡಲಾಗುವುದು ನೋಡೋಣ ಸ್ನೇಹಿತರೆ. ತಳ್ಳುಗಾಡಿ ವ್ಯಾಪಾರ, ಬೀದಿ ವ್ಯಾಪಾರ, ಹೂವಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಕಿರಾಣಿ ಅಂಗಡಿ ವ್ಯಾಪಾರ, ಟೀ ಅಂಗಡಿ ವ್ಯಾಪಾರ, ಕರ್ಪೂರ್ ಮಾಡುವ ವ್ಯಾಪಾರ. ಈ ಯೋಜನೆ ಪ್ರಯೋಜನಗಳು 2,000 ರೂಪಾಯಿ ಸಬ್ಸಿಡಿ ನೀಡಲಾಗುವುದು. ಉಳಿದ ಹಣವನ್ನು ನೀವು ಸಾಲದ ರೂಪದಲ್ಲಿ ಪಡೆಯಬಹುದಾಗಿದೆ. ಅರ್ಹತೆಗಳು ನೋಡಿ ಸ್ನೇಹಿತರೆ, ವಯಸ್ಸು 20-50 ವರ್ಷ ಆಗಿರಬೇಕು, ಆಧಾರ್ ಕಾರ್ಡ್ ಇರಬೇಕು, BPL ರೇಷನ್ ಕಾರ್ಡ್ ಇರಬೇಕು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇರಬೇಕು, ವಿಕಲಚೇತನರಿದ್ದರೆ ಅಂಗವಿಕಲ ಪ್ರಮಾಣ ಪತ್ರವಿರಬೇಕು, ಜಾತಿ ಆದಾಯ ಪ್ರಮಾಣ ಪತ್ರ, ವಿಧವೆಯರು ಗಂಡನ ಮರಣ ಪ್ರಮಾಣ ಪತ್ರ ಅಥವಾ ಪಿಂಚಣಿ ದಾಖಲೆ. ಸ್ನೇಹಿತರೆ, ಈ ಸಹಾಯಧನವನ್ನು ಪಡೆಯಲು ನೀವು ಅಲ್ಪಸಂಖ್ಯಾತರಾಗಿರಬೇಕಾಗುತ್ತೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ನಿಯಮಿತ ಕಡೆಯಿಂದ ಕರ್ನಾಟಕದಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರು, ಮುಸ್ಲಿಮರು, ಬೌದ್ಧರು, ಕ್ರಿಶ್ಚಿಯನ್ನರು, ಜೈನರು, ಸಿಖ್ಖರು, ಪಾರ್ಸಿಗಳು. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.